ಕಾರ್ಕಳದ ನಕರೆಯಲ್ಲಿ ನೂತನವಾಗಿ ಸ್ಥಾಪನೆಗೊಂಡಂತ ಸುಕಿರಾಸ್ ಜೆಬಿ ಕೋಕೋನಟ್ ಇಂಡಸ್ಟ್ರೀಸ್ ಅನ್ನ ದೈಚುವರ್ಲ್ಡ್ ಮಾಧ್ಯಮ ಸಂಸ್ಥಾಪಕರಾದಂತ ವಾಲ್ಟರ್ ನಂದಳಿಕೆ ಉದ್ಘಾಟಿಸಿದರು ನೂತನ ಉದ್ಯಮವನ್ನ ಉದ್ಘಾಟಿಸಿ ಮಾತನಾಡಿದಂತ ಅವರು ಕ್ರಿಸ್ಮಸ್ ಶುಭ ದಿನದಂದು ಈ ನೂತನ ಉದ್ಯಮವನ್ನ ಆರಂಭಿಸಲಾಗಿದೆ ಕೋವಿಡ್ ನಂತರದ ಕಾಲಘಟ್ಟದಲ್ಲಿ ಹಲವಾರು ಉದ್ಯಮಗಳು ಉತ್ತಮ ವ್ಯಾಪಾರವನ್ನ ಎದುರು ನೋಡುತ್ತಾ ಇರುವಂತ ಈ ಸಂದರ್ಭದಲ್ಲಿ ನಕ್ರೆ ಊರಿನ ಯುವ ಉತ್ಸಾಹಿ ತರುಣ ಡೊನಾಲ್ಡ್ ಈ ನೂತನ ಉದ್ಯಮವನ್ನ ಪ್ರಾರಂಭಿಸಿದ್ದಾರೆ ಇಂಜಿನಿಯರಿಂಗ್ ಪದವಿದರ ಡೊನಾಲ್ಡ್ ಮನಸ್ಸು ಮಾಡಿದರೆ ವಿದೇಶದಲ್ಲಿ ಉತ್ತಮ ಕೈತುಂಬ ಸಂಬಳವನ್ನ ಸಿಗುವಂತ ಕೆಲಸವನ್ನ ಗಿಟ್ಟಿಸಿಕೊಳ್ಳಬಹುದಿತ್ತು ಆದರೆ ಅದನ್ನ ಬಿಟ್ಟು ತಮ್ಮ ಹುಟ್ಟೂರಿನಲ್ಲೇ ತಂದೆ ತಾಯಿಯ ಆಶೀರ್ವಾದದೊಂದಿಗೆ ಈ ಉದ್ಯಮವನ್ನ ಪ್ರಾರಂಭಿಸಿದ್ದಾರೆ ಅವರಿಗೆ ದೇವರ ಆಶೀರ್ವಾದ ಖಂಡಿತವಾಗಿಯೂ ಇದೆ ಎಂದು ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಕೋಕೋ ಫ್ರೆಶ್ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ಮಣಿಪಾಲ ಶಾಖೆಯ ಚೀಫ್ ಮ್ಯಾನೇಜರ್ ಸುಮಿತ್ ಚಂದ್ರನ್ ಅದೇ ರೀತಿ ಮೂಡುಬೆಳ್ಳೆ ಶಾಖೆಯ ಮ್ಯಾನೇಜರ್ ವೀರು ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯೆ ಶಶಿಮಣಿ ಸಂಪತ್ ಮತ್ತಿತರರು ಉಪಸ್ಥಿತರಿದ್ದರು ಪೂರ್ಣ ಶುದ್ಧ ಕೋಕೋ ಫ್ರೆಶ್ ಎಣ್ಣೆಯನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು ಈಗ ವೇದಿಕೆಯಲ್ಲಿರುವಂತ ಅತಿಥಿ ಗಣ್ಯರು ತಮ್ಮ ನನಗೆ ಇಷ್ಟವರೆಗೆ ಬೇರೆ ಯಾರಿಂದಲೂ ಸಿಗಲಿಲ್ಲ ಅವರಿಂದ ನನಗೆ ತುಂಬ ಮಂದಿದು ಪರಿಚಯ ಆಯಿತು ತುಂಬ ಹೆಲ್ಪ್ ಕೂಡ ಆಯಿತು ಮತ್ತೆ ನಮ್ಮದೇ ಆದಂಥ ರಿತೇಶ್ ಅವರು ಬಗ್ಗೆ ಧನ್ಯವಾದಗಳು ಒಳಿತಾಗಲಿ ಒಳ್ಳೆಯದಾಗಲಿ ಇವತ್ತು ನಾನು ನಮ್ಮ ತಂದೆ ತಾಯಿಯವರು ನಮ್ಮ ಫ್ಯಾಮಿಲಿ ನಂದಳಿಕೆಯಲ್ಲಿರು ನಾನು ಮಂಗಳೂರಲ್ಲಿರು ಸೊ ನನ್ನ ವೈಫಿಗೆ ಹೇಳಿದೆ ಕ್ರಿಸ್ಮಸ್ಗೆ ನಾವು ಊರಿಗೆ ಹೋಗ್ತೇವೆ ಆದರೆ ಒಂದು 12 ಗಂಟೆಗೆ ಕಾರ್ಕಳದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇದೆ ಅದರ ನಂತರ ಊಟಕ್ಕೆ ಮನೆಗೆ ಬರ್ತೇನೆ ಅಂತ ಸೊ ಅವರು ಮೊದಲು ಹೇಳಿದ್ದು ನಿಮ್ಮದು 365 ದಿನ ಕೂಡ ಇದೇ ಆಯಿತು ಟಿವಿ ಸ್ಟುಡಿಯೋ ದೈಜಿ ವರ್ಲ್ಡ್ ಸ್ಟುಡಿಯೋ ಕಾರ್ಯಕ್ರಮ ಇದು ಕ್ರಿಸ್ಮಸ್ಗೆ ಕೂಡ ನಮಗೆ ಒಂದು ಏನು ರಜೆ ಇಲ್ವಾ ಅಂತ ಸೊ ನಾನು ಆಗ ಹೇಳಿದೆ ನಾನು ಹೋಗ್ತಾ ಇದ್ದೇನೆ ಇಲ್ಲಿ ಅಂದರೆ ಒಬ್ಬ ಯಂಗ್ಸ್ಟರ್ ಒಬ್ಬ ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ ಆ ವಿಶ್ವದ ಎಲ್ಲೆಡೆ ಇರಲಿ ಹಿಮಾಲಯದ ತುದಿಯಲ್ಲಿರಲಿ ಒಬ್ಬ ಯಂಗ್ಸ್ಟರ್ ಒಂದು ವೇಳೆ ತನ್ನದೇ ಆದಂಥ ಸ್ವಂತ ಉದ್ಯಮವನ್ನು ಶುರು ಮಾಡುವುದಾದರೆ ನಾನು ಎಲ್ಲಿ ತನಕ ಹೋಗಿ ಕೂಡ ಅಂಥವರಿಗೆ ಸಪೋರ್ಟ್ ಮಾಡ್ತೇನೆ ಜಸ್ಟ್ ಒಂದು ಅರ್ಧ ಗಂಟೆಗೆ ಹೋಗಿ ಬರ್ತೇನೆ ಅಂತ ಇದು ಜಸ್ಟ್ ಒಂದು ಕ್ಯಾಶುವಲಿ ನಾನು ಹೇಳೋದು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲಿ ಕೂಡ ಈ ಕೋವಿಡ್ ಆದ ನಂತರ ಒಂದು ಕಡೆಯಲ್ಲಿ ಜನರು ಭಯದಿಂದ ಇರ್ತಾರೆ ಅಂದರೆ ನಾವು ಹಣವನ್ನು ಇನ್ವೆಸ್ಟ್ ಮಾಡಿದ್ರಿಂದ ಪಾಸ್ ಆಗ್ಬಹುದಾ ಅಂತ ಕೋವಿಡ್ ಬರ್ತಾ ಇದೆ ಜನರು ಹೆದರಿದ್ದಾರೆ ಇನ್ನು ನೆಕ್ಸ್ಟ್ 3rd, 4th, 5th ಈ ಎಲ್ಲ ಅಲೆಗಳು ಯಾವಾಗ ಬರ್ತವೆ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ಹಣ ಇದ್ದವರು ಎಲ್ಲರೂ ಕೂಡ ಕಿಸೆಯಲ್ಲಿ ಹಣ ಇಟ್ಟು ಒಳ್ಳೆ ಟೈಮ್ ಯಾವಾಗ ಬರ್ತಾರೆ ಅಂತ ಕಾಯುತ್ತಾ ಕೂತ್ಕೊಂಡಿರ್ತಾರೆ ಆದ್ರೆ ಯಾರು ರಿಸ್ಕ್ ಅನ್ನ ತೆಗೆದುಕೊಂಡು ಧೈರ್ಯದಲ್ಲಿ ಮುಂದೆ ಹೋಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರ ಅಂತವರಿಗೆ ನಾವು
ಎಲ್ಲರೂ ಸೇರಿ ಸಪೋರ್ಟ್ ಮಾಡಲೇಬೇಕು. ಅದರಲ್ಲೂ ಕೂಡ ಈ ಹುಡುಗ ಡೆನಾಲ್ಡ್ ಪ್ರೊಫೆಷನಲ್ಲಿ ಅವರು ಇಂಜಿನಿಯರ್, ಅವರಿಗೆ ದೊಡ್ಡ ಕೆಲಸ ಸಿಗ್ಬೋದು, ಇಲ್ಲಿ ಇಲ್ಲದಿದ್ರೆ ವಿದೇಶದಲ್ಲಿ ಕೂಡ ಸಿಗ್ಬೋದು. ಆದರೆ ಆ ಒಂದು ಅವಕಾಶವನ್ನು ಬಿಟ್ಟು ತನ್ನ ಹುಟ್ಟೂರಲ್ಲಿ ತಮ್ಮ ತಂದೆ ತಾಯಿ ಆಶೀರ್ವಾದದೊಂದಿಗೆ ಇಲ್ಲಿಯೇ ಈ ಒಂದು ಉದ್ಯಮವನ್ನು ಶುರು ಮಾಡ್ತಾರಲ್ಲ, ಅದಕ್ಕೆ ದೇವರ 10 ಪಾಲು 100 ಪಾಲು ಆಶೀರ್ವಾದ ಖಂಡಿತ ಇದೆ. ಇವತ್ತು ಕ್ರಿಸ್ಮಸ್ ದೊಡ್ಡ ಮಟ್ಟದಲ್ಲಿ ಈ ಒಂದು ಉದ್ಯಮ ಯಶಸ್ವಿ ಆಗ್ತದೆ. Sanctioned a loan for him, and nowadays the government is giving lot of schemes for the MSME, and like him, so many people can, young people can come up with the, all the schemes that the government is giving to the young and new entrepreneurs who are coming up in the future. So we, as Canara Bank, we have a lot of schemes which is introduced by the government. See, so many entrepreneurs are young entrepreneurs are coming nowadays for starting up new